ಎಸ್, ಒಟ್ಟಲ್ಲಿ ನಿಮ್ಗೆ ಹೇಳ್ತಿದ್ರಿ, ಬರೀ ಮೋದಿ 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 ಸಿಂಗಲ್ ಲೈನ್, ಇದೇ ಬ್ರ್ಯಾಂಡು, ಒಂದು ಪ್ರೆಸ್ ಮೀಟ್ ಮಾಡೋಕ್ಕಾಗಲ್ಲ, ಇದೇ ಕತೆ, ಇದು ಅಂತ್ಯ ಆಗುತ್ತೆ. ಶಾರ್ಟ್ಸು ರೀಲ್ಸು ಟ್ರೆಂಡ್, ಈಗ ಬೇಗ ಸ್ಕ್ರಾಲ್ ಮಾಡಿ ಮುಗಿಸ್ತಾರೆ, ಚೇಂಜ್ ಮಾಡ್ತಾರೆ. ಇವಾಗ ನನಗೆ ಮ್ಯಾಕ್ಸಿಮಮ್ ನನ್ನ ಫೋನ್ ಓಪನ್ ಮಾಡಿದ್ರೆ ಮೋದಿ ಅವ್ರು ಹಾಡು ಹೇಳೋದು ಬರ್ತಾ ಇರುತ್ತೆ ಅವಾಗ ಅವಾಗ. ಏ ಭಾಳ ಎಂಜಾಯ್ ಮಾಡ್ತಿರಂಗೈತೆ. ಎಸ್, ಫೈನಲಿ ಒಂದು ಎಂಟು ಒಂದು ಒಂದು ವರ್ಷ ಹಿಂದೆ ತನಕ ಜನ ಅವ್ರ ಬಗ್ಗೆ ಏನೋ ನೆಗೆಟಿವ್ ಮಾತಾಡ್ತಾ ಇರಲಿಲ್ಲ, ಆ ಒಂದು ಕ್ರೇಜ್ ಇತ್ತು. ಇವತ್ತು ಹಂಗಿಲ್ಲ, ಆ ಟ್ರೆಂಡ್ ಇಲ್ಲ. ಜನರಿಗೆ ಒಂದು ಫ್ರಸ್ಟ್ರೇಷನ್ ಬಂದ್ಬಿಟ್ಟಿದೆ, ಸಾಕು ಇದು ಅಂತ. ಆಮೇಲೆ ಬೇರೆಯವ್ರ ಪಾಕೆಟಿಂದ ದುಡ್ಡು ಹೋಗುವಾಗ ಯಾರಿಗೂ ಬೇಜಾರಾಗಲ್ಲ, ಆ ಹೌದಾ ಅದು ಅಂತ. ಬಟ್ ತನ್ನ ಪಾಕೆಟಿಂದ ಹೋಗುವಾಗ ಆ ನೋವು ನೋವನೆ. ಜಿ ಎಸ್ ಟಿ ಪ್ರತಿಯೊಂದಲ್ಲೂ ಬೆಲೆ ಏರಿಕೆ. ಎಸ್, ಫೈನ್ಲಿ ಭಾಳಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ, 10 ವರ್ಷದ ಮೋದಿ ಸರ್ಕಾರ ಏನು ಮಾಡ್ತು, ಸಿಂಗಲ್ ಲೈನ್ ಅಜೆಂಡಾ ಒಂದು ಲೈನಲ್ಲಿ ಇತ್ತು. ನರೇಂದ್ರ ಮೋದಿ ಕೆಲವೊಂದು ಪ್ರೆಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಏನೂ ಮಾಡೇ ಇಲ್ಲ, ಉತ್ತರ ಕೊಡೋಕ್ಕಾಗಲ್ಲ. ಎರಡನೇ ವಿಚಾರ ಅಂತ ಬಂದಾಗ ಕೇವಲ ಧರ್ಮ ಈ ವಿಷಯಗಳನ್ನ ಇಟ್ಕೊಂಡು ಆಟ ಆಡಿದ್ದಾರೆ. ಕೆಲಸ ಕೊಟ್ಟಿಲ್ಲ, ಯಂಗ್ಸ್ಟರ್ಗಳು ಬೇಕಾಗಿರೋದು ಬೇರೆ, ಅದೆಲ್ಲವೂ ಕೂಡ ನಮಗೆ ಗೊತ್ತು. ಭಾರತ್ ಜೋಡೋ ಮಾಡಿ ಭಾರತ್ ಜೋಡಿಸೋರು ರಾಹುಲ್ ಗಾಂಧಿ, ಭಾರತ್ ನ್ಯಾಯ ಮಾಡಿ ನ್ಯಾಯ ಕೊಡ್ತಾರೆ ಜನ, ಇವೆಲ್ಲವನ್ನು ಹೇಳ್ತಾ ಇದ್ದೀರಿ. ಕಾನ್ಫಿಡೆನ್ಸ್ ದೊಡ್ಡ ಮಟ್ಟಕ್ಕೆ ಕಾಣ್ತಿದೆ, ಮುಂದಿನ ಸರ್ಕಾರ NDA ಮೈತ್ರಿಕೂಟ ಬರುತ್ತೆ ಅಂತ. ನಂಬರ್ ಅಂತ ಬಂದಾಗ ಲೆಕ್ಕಾಚಾರ ಇಟ್ಕೊಂಡು ಬರ್ತೀನಿ ಮತ್ತೆ ಹೇಳ್ತಾ ಇದ್ದೀರಿ ಸ್ಪಷ್ಟವಾಗಿ. ನಾವು ಹೇಳೋದು ಒಂದು ವ್ಯಾಲಿಡ್ ಇರಬೇಕಲ್ಲ, ವ್ಯಾಲಿಡ್. ಇಲ್ಲಾಂದ್ರೆ ನೀವು ನಾಳೆ ನನ್ನ ಕರೆದು ಭಾಳ ಕುತೂಹಲ ಅದನ್ನೇ. ವಿಧಾನಸಭೆ ಚುನಾವಣೆ ನೀವು ನಿಮ್ಮ ನಾಯಕರು ಅಧ್ಯಕ್ಷರು ಹೇಳಿದ್ರಿ, ಆ ನಂಬರ್ ನಾನು ನಿಮಗೆ, ನೀವು ನಮ್ಮ ಇಂಟರ್ವ್ಯೂ ತೆಗೆದು ನೋಡಿ, ನಾನು ಹೇಳಿದೆ ನಾವು ಯಾವ ಮಟ್ಟಕ್ಕೆ ಕೆಲಸ ಮಾಡ್ತಿದ್ದೀವಿ ನಮಗೆ ಗೊತ್ತು. ಆ ನೂ ಯಾವ B seat ಹೆಂಗೆ ನಾವು ಕನ್ವರ್ಟ್ ಮಾಡಿ A seat ಮಾಡಿದ್ವಿ, ಎಲ್ಲಿ ಏನು ಪುಷ್ ಕೊಡಬೇಕಾಗಿತ್ತು, ಏನು ಟೆಕ್ನಾಲಜಿಕಲ್ ಹೆಲ್ಪ್ ಕೊಡಬೇಕಾಗಿತ್ತು ಪ್ರತಿ ಕ್ಯಾಂಡಿಡೇಟ್ಗೆ, ಕ್ಯಾಂಡಿಡೇಟ್ ಬಿಟ್ಟು ಪಾರ್ಟಿನೇ ಹೆಂಗೆ ಮುಂದಕ್ಕೆ ತರಬೇಕು, ನಾವು ಮಾಡಿದ್ದೀವಿ ಕೆಲಸ. ವಿನೋ, ನಾನು ಹೇಳ್ತೀನಿ ನೋಡಿ, ನಾನು ಆವತ್ತು ಹೇಳಿದೆ ಚಾಣಕ್ಯ ಅನ್ನೋದು ಬರೀ ಅಮಿತ್ ಶಾ ಅಲ್ಲ, ರಂದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬರ್ತಾರೆ, DK ಶಿವಕುಮಾರ್ ಅವರ ಸ್ಟ್ರಾಟಜಿ ಪ್ಲೇ ಆಗುತ್ತೆ, ಸಿದ್ದರಾಮಯ್ಯನವರ ಕಾಂಬೈನ್ ಎಫರ್ಟ್ ಆಗುತ್ತೆ, ಅದು ಈ ಸರ್ಕಾರ ನಿಂತಿರೋದು. ನಾನು ಹೇಳ್ತಾ ಇದು ಯಾರೋ ಅನ್ಕೊಂಬಿಟ್ಟು ಏನೋ ಆಗಿ ಏನೋ ಲಕ್ಕಲ್ಲಿ ಬಂದಿರೋದಲ್ಲ, ಕಷ್ಟಪಟ್ಟು 2 ವರ್ಷ ತಾನೂ ಮಲಗದೆ ನಮ್ಮನ್ನೂ ಮಲಗಕ್ಕೆ ಬಿಡದೆ DK ಶಿವಕುಮಾರ್ ಅವರ ಹಠ ಛಲ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದಿರೋದು. ಪಾರ್ಲಿಮೆಂಟ್ ಮುಗಿಯೋವರೆಗೂ ಇನ್ನೂ ಮಲಗಲ್ಲ. ಇಲ್ಲ, ನಾನು ಆಗಲೇ ಹೇಳಿದೆ, ಇಂದಿನ ಕಾಂಗ್ರೆಸ್ ಆಗಿದ್ರೆ ನಾನು ಇಷ್ಟೊಂದು ಕೇಳ್ತಿರಲಿಲ್ಲ, ಏ ಇಲ್ಲ ಬರೀ ಕತೆಗಳು ಅಂತ. ಕರ್ನಾಟಕ ವಿಧಾನಸಭೆ ಚುನಾವಣೆ ಆದಮೇಲೆ ತೆಲಂಗಾಣ ಫಲಿತಾಂಶ ಬಂದ ಮೇಲೆ ಅವರವ್ರ ಸ್ಟ್ರಾಟಜಿ ತಂತ್ರಗಾರಿಕೆ ಎಲ್ಲವೂ ಕೂಡ ಫಲ ಕೊಟ್ಟೈತೆ. ಈಗ 3ನೇ ಪರೀಕ್ಷೆ ಅವರಿಗೆ ಕರ್ನಾಟಕದ ಕಾಂಗ್ರೆಸ್ಗೆ, ಮೊದಲ ಪರೀಕ್ಷೆ ವಿಧಾನಸಭೆ ಚುನಾವಣೆ ಸಕ್ಸಸ್ ಆದರು. ತೆಲಂಗಾಣದಲ್ಲಿ KCR ಬಡದ ಬಾಯಿಗೆ ಹಾಕೊಂಡು ಸರ್ಕಾರ ಮಾಡ್ಬಿಟ್ಟು ಬಂದರು ಇಲ್ಲಿಗೆ. ಅಲ್ಲೂ ನೀವು ಒಂದು ನೋಡಬೇಕು, 10 ವರ್ಷ ಅವರ ಆಡಳಿತ, 10 ವರ್ಷ ಜನ ಹೆಂಗ್ ಹೊಡೆದು ಓಡಿಸಿದ್ರು. ಅಲ್ಲೂ 1 and 2 ಆಟ ಆಡ್ತಾ ಇದ್ದಿದ್ದು ಅಪ್ಪ ಮಗ, ಇಲ್ಲೂ 1 and 2 ಆಟ ಆಡ್ತಾ ಇರೋದು ಜನ. ಅಲ್ಲೂ 10 ವರ್ಷ ಫಿನಿಶ್, ಇಲ್ಲೂ 10 ವರ್ಷ ಫಿನಿಶ್ ಅಂತ ಹೇಳ್ತಾರೆ. ಈಗ ನಾನು ಮುಂದಕ್ಕೆ ಮರು ಪ್ರಶ್ನೆ ಹಾಕಕ್ಕೆ ಆಗ್ತಿಲ್ಲ, ಕಾರಣ ಇಷ್ಟೇ, ಮತ್ತೆ ಅದನ್ನ ಕೇಳಿ ವೇಟ್ ಅಂಡ್ ವಾಚ್ ಅನ್ನೋದಕ್ಕಿಂತ. ಎಸ್, ಫೈನಲಿ ಜನಕ್ಕೆ ಏನ್ ಹೇಳ್ತೀರಿ ನೀವು, ಕರ್ನಾಟಕ ಜನಕ್ಕೆ, ದೇಶದ ಜನಕ್ಕೆ? ಕರ್ನಾಟಕದ ಜನಕ್ಕೆ ಇಷ್ಟೇ ಹೇಳೋದು ನಾನು, ಈ 8 ತಿಂಗಳಿಂದ ನಮ್ಮ ಸರ್ಕಾರ ಬಂದ 7-8 ತಿಂಗಳಿಂದ ಎಲ್ಲೂ ಒಂದು ಗಲಭೆ ಕೇಳಲಿಲ್ಲ ನೀವು, ಯಾವುದೋ ಒಂದು ಸಮಾಜಕ್ಕೆ ಕಷ್ಟ ಆಯಿತು ಅಂತ ನೀವು ಕೇಳಲಿಲ್ಲ, ಎಲ್ಲ ಕಡೆ ಜನ ಸಂತೋಷವಾಗಿದ್ದಾರೆ ಅಂತ ನೀವು ಕೇಳಿದ್ದೀರಾ. ಇದೇ ರೀತಿ ಭಾರತ ಕೂಡ ಇರಬೇಕು. ನಾನು ಬೆಳೆದಿದ್ದು ಭಾರತ ಅಂತದೇ, ಯಾರು ನನ್ನ ಸ್ಕೂಲಲ್ಲಿ ಕೂತಾಗ ನನ್ನ ಪಕ್ಕದಲ್ಲಿರೋರು ಯಾವ ಜಾತಿಯವರು ಅಂತ ಕೇಳಿಲ್ಲ, ಅವ್ರ ಟಿಫಿನಲ್ಲಿ ನಾನು ಕೈ ಹಾಕಿ ತಿಂತಾ ಇದ್ದೆ, ನನ್ನ ಟಿಫಿನಲ್ಲಿ ಅವರು ಕೈ ಹಾಕಿ ತಿಂತಾ ಇದ್ರು, ಅದು ನಮ್ಮ ಭಾರತ. ಆದರೆ ಇವತ್ತು ಸಮಾಜಗಳ ಮೇಲೆ ಇವ್ರು ಇಂಥ ಧರ್ಮ, ಇವ್ರು ಇಂಥ ಕಡೆ, ಅವರು ಇವ್ರು ಬೇರೆ ಅವ್ರು ಬೇರೆ ಅಂತ ನಮ್ಮನ್ನ ಒಡೆಯುವಂಥ ಒಂದು ಸರ್ಕಾರ ಒಂದು ನಿರ್ಮಾಣ ಆಗಿದೆ. ಇದನ್ನು ಬದಲಾವಣೆಯನ್ನು ಮತ್ತೆ ತಂದು ನನಗೆ ನನ್ನ ಹಳೆ ಭಾರತ ಬೇಕು, ಎಲ್ಲಿ ನಾವೆಲ್ಲರೂ ಒಂದು, ಸಮಾಜಗಳು ಒಂದು, ನಾವೆಲ್ಲ ಭಾರತೀಯರು ಅನ್ನೋದು ಮುಂದೆ ಬಂದು ಫಸ್ಟು ನಾವು ಭಾರತೀಯರು ಅನ್ನೋ ಒಂದು ಹೆಮ್ಮೆಯನ್ನು ಇಟ್ಕೊಂಡು ಜೀವನ ಮಾಡುವಂಥ ಒಂದು ದಿನಗಳು ಬೇಕಾಗಿದೆ. ಅದಕ್ಕೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಪಕ್ಷ, ಏಕೈಕ ಪಕ್ಷ ಕಾಂಗ್ರೆಸ್ ಪಕ್ಷ. ಆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಪಕ್ಷದ ಜೊತೆ ನೀವು ಕೂಡ ಕೈ ಜೋಡಿಸಿ ಮತ್ತೆ INDI India ಅನ್ನುವ ಒಂದು ಆಪೋಸಿಷನನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು ಅಂತ ತಮ್ಮಲ್ಲಿ ನಾನು ವಿನಂತಿಯಿಂದ ಕೇಳ್ಕೊಳ್ತೀನಿ. ಎಸ್, ಜನಗಳಿಗೆ ದೊಡ್ಡದಾಗಿ ಅಪೀಲ್ ಮಾಡ್ತಾ ಇದ್ದಾರೆ, ಬಟ್ ಒಂದಂತೂ ಸ್ಪಷ್ಟ,
ಹತ್ತು ವರ್ಷದ KCR ಸರ್ಕಾರ ತೆಲಂಗಾಣದಲ್ಲಿ ಮನೆಗೆ ಹೋಯಿತು, ಹತ್ತು ವರ್ಷದ ಮೋದಿ ಸರ್ಕಾರ ಕೂಡ ಕೇಂದ್ರ ಸರ್ಕಾರ ಮನೆಗೆ ಹೋಗುತ್ತೆ, INDA ಮೈತ್ರಿಕೂಟಕ್ಕೆ ಜನ ಬೆಂಬಲ ಕೊಡ್ತಾರೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ. ನಿಮ್ಮ ನಂಬಿಕೆ ಸುಳ್ಳಾಗಿಲ್ಲ, ನಿಜ ಆಗಿದೆ ಎರಡು ವಿಚಾರದಲ್ಲಿ. ಅಂತಿಮ ಮೂರನೇ ವಿಚಾರ, ಹ್ಯಾಟ್ರಿಕ್ ಆಗುತ್ತೆ ಅನ್ನೋದು BJP ನಂಬಿಕೆ, ನೆವರ್ ಎವರ್ ಚಾನ್ಸೇ ಇಲ್ಲ ಮನೆ ಕಳಿಸ್ತೀವಿ ಅನ್ನೋದು ನಿಮ್ಮ ಆಟ ಮತ್ತು ಛಲ. ನಾನು ಮತ್ತೆ ಪದೇ 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 ಹೇಳೋದಿಷ್ಟೇ, ಹಳೆಯ ಕಾಂಗ್ರೆಸ್ ಆಗಿದ್ರೆ ಆಗಲ್ಲ ಅನ್ಬೋದಿತ್ತೇನು, ಇದು ಹೊಸ ಕಾಂಗ್ರೆಸ್ಸು. ಹೊಸ ಕಾಂಗ್ರೆಸ್ ಅಂದರೆ ಯಂಗ್ ಕಾಂಗ್ರೆಸ್ಸು, DK ಶಿವಕುಮಾರ್ ಜನ್ರೇಷನ್, DK ಶಿವಕುಮಾರ್ ಟೈಪ್ ಸ್ಟ್ರಾಟಜಿ ಕಾಂಗ್ರೆಸ್ಸು. ಸುರ್ಜೇವಾಲಾ ಅವ್ರ ಸಮೇತ ನೀವು ಹೇಳ್ತಾ ಬಂದ್ರಿ, ಚಾಣಾಕ್ಯ ಅಂದರೆ ಅಮಿತ್ ಶಾ ಅಲ್ಲ, ನಮ್ಮಲ್ಲಿ ಅಂಥವ್ರ ಸಂಖ್ಯೆ ಜಾಸ್ತಿ ಐತೆ ಅಂತ. ಬಟ್ ಹಾಗಾಗಿ ನಾನು ಮರು ಮಾತಾಡಿದೆ, ಮತ್ತಷ್ಟು ಪ್ರಶ್ನೆಗಳು ಮಾಡಿದೆ. ಎಸ್, ಕಾಯಬೇಕಾಗತ್ತೆ, ಯಾಕಂತಂದರೆ ನೀವು ಹೇಳಿದ್ದು ಸತ್ಯ ಆಗಿದೆ, ಈ ಮೂರನೇದು ಸತ್ಯ ಆಗುತ್ತಾ ಅನ್ನೋ ಕುತೂಹಲ ಸಹಜವಾಗಿ ನಾನು ಕಾಡ್ತಿರುತ್ತೆ. ಮತ್ತಷ್ಟು ಮಗದಷ್ಟು ಆಗಿಂದಾಗೆ ನಿಮ್ಮನ್ನು ಕೇಳ್ತಿರ್ತೀವಿ ಬೇರೆ ಬೇರೆ ವಿಚಾರದಲ್ಲಿ, ಏನು ಯಾವ ಒಳ್ಳೆಯವ್ರಿಗೆ ಒಳ್ಳೇದಾಗಬೇಕು ಅಂತ. ನಲ್ಪಾಡವ್ರು ಎಲ್ಲ ದಿನಗಳನ್ನೂ ನೋಡಿದ್ದಾರೆ, ನಲ್ಪಾಡವ್ರು ಎಲ್ಲ ಟೈಪ್ ರಾಜಕಾರಣನೂ ಕೂಡ ಮಾಡಿದ್ದಾರೆ. ನಲ್ಪಾಡ್ ನಾನೇನಾಗಬೇಕು, ನಾಯಕ ಆಗಿರೋದು ಈಸಿ ಟಾಸ್ಕ್ ಏನಲ್ಲ, ಏಳು ಬೀಳು ಪಾಸಿಟಿವ್ ನೆಗೆಟಿವ್ ಎಲ್ಲವನ್ನೂ ಫೇಸ್ ಮಾಡಿ ಬಂದಿಲ್ಲಿ ಕೂತಿದ್ದೀರಿ. ಒಂದು ಲೆಕ್ಕಾಚಾರ ಅಂತಂದರೆ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಗೆಲ್ಲುತ್ತೆ, ಯಾವ ಕಾರಣಕ್ಕೆ ಗೆಲ್ಲಬೇಕು, ಯಾವ ಕಾರಣಕ್ಕೆ ಜನ ಓಟ್ ಹಾಕಬೇಕು ಅನ್ನೋದು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಬೆಂಗಳೂರು ಸೆಂಟ್ರಲಲ್ಲಿ ಕಾಂಗ್ರೆಸ್ ಗೆಲ್ಲೋದು ಖಚಿತ ಈ ಬಾರಿ, ಅದರಲ್ಲಿ ಎರಡನೇ ಮಾತಿಲ್ಲ. ಕ್ಯಾಂಡಿಡೇಟ್ ನಾನಾಗಿರ್ಬೋದು, ಇಲ್ಲಿ ಯಾರಾಗಿರ್ಬೋದು, ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಗೆದ್ದೇ ಗೆಲ್ಲುತ್ತೆ. 15 ವರ್ಷದಲ್ಲಿ ಏನು ಬದಲಾವಣೆಗಳು ಬಂದಿದೆ ಅಲ್ಲಿ ಅಂತ ನಮ್ಮ ಜನಕ್ಕೆ ಗೊತ್ತಿದೆ. ಆಮೇಲೆ ಕೆಲವು ಕ್ಯಾಲ್ಕುಲೇಷನಲ್ಲಿ ಮಿಸ್ಕ್ಯಾಲ್ಕುಲೇಷನಲ್ಲಿ ಗೆದ್ದಿರೋರು ಅಷ್ಟೇ ಅವರು. ಮೊದಲನೇ ಬಾರಿಗೆ JDSಯಿಂದ ಜಮೀರ್ ಸಾಹೇಬರು ಕಂಟೆಸ್ಟ್ ಮಾಡದೇ ಇದ್ದಿದ್ದರೆ ಕಾಂಗ್ರೆಸ್ ಗೆದ್ದಿರೋದು, ಅಲ್ಲೇ ಗೆದ್ದೋಯ್ತಾ ಇತ್ತು. ಟೈಮ್ ಇಸ್ ಅನ್ ಆನ್ಸರ್ ಆ್ಯಂಡ್ 15 ಇಯರ್ಸ್ ಇಸ್ ಅ ಲಾಂಗ್ ಟೈಮ್. ಜನ ನೋಡಿದ್ದಾರೆ ಏನು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. 10 ವರ್ಷ ಅದರಲ್ಲಿ ಸರ್ಕಾರ ಅವ್ರದೇ ಇತ್ತು, ಏನು ಬೇಕಾದರೂ ಮಾಡ್ಬೋದಿತ್ತು. ಎಸ್, ಸಮಯ ಎಲ್ಲದಕ್ಕೂ ಉತ್ತರ ಕೊಡ್ತಾರೆ ಅಂತ ಹೇಳಿದ್ದಾರೆ. ಬೆಂಗಳೂರಲ್ಲಿ ಬೆಂಗಳೂರು ಗ್ರಾಮಾಂತರ ಸರ್ 4 ಲೋಕಸಭೆ ಬರುತ್ತೆ, DK ಸುರೇಶ್ ಅವರು ಗ್ರಾಮಾಂತರ MP, ಬೆಂಗಳೂರು ಅಧ್ಯಕ್ಷ, ಅದರಲ್ಲಿ 3 ಸೀಟು, 4-3 ಇದು ಕೂಡ ರೆಕಾರ್ಡ್ ಆಗಿರುತ್ತೆ. ಪಕ್ಕ ರೂರಲ್, ಸೆಂಟ್ರಲ್, ನಾರ್ತ್, ಸೌತ್ಗೆ ನಾವು ಇನ್ನೂ ಸ್ಟ್ರಾಟಜಿ ಮಾಡ್ತಾ ಇದೀವಿ, ಅದನ್ನು ಹೊಡಿತೀವಿ.